ಸಮ್ಮಿಶ್ರ ಸರ್ಕಾರ ಪತನದ ವೇಳೆ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡಿದ್ದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗಿದ್ದಾರೆ. ಗಾಂಧಿ ಭವನ ಬಳಿ ಪವಿತ್ರ ಆರ್ಥಿಕತೆಗಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದ ರಂಗಕರ್ಮಿ ಪ್ರಸನ್ನ ಅಸ್ವಸ್ಥರಾಗಿದ್ದರು. ಆರೋಗ್ಯ ವಿಚಾರಣೆಗಾಗಿ ಆಗಮಿಸಿದ ಸಿದ್ದರಾಮಯ್ಯ ಮತ್ತು ಗೌಡರು ಮುಖಾಮುಖಿಯಾಗಿ ಒಂದೆರಡು ನಿಮಿಷ ಮಾತುಕತೆ ಕೂಡ ನಡೆಸಿದರು. ಜಿಎಸ್ಟಿಯಿಂದ ಎಕ್ಸೆಂಪ್ಷನ್ ಕೊಡಲಿಕ್ಕೆ ಅಗ್ರಿಕಲ್ಚರ್ ಸೆಕ್ಟರ್ದು ಇಂದ ಆಗ್ತಕ್ಕಂಥ ಪ್ರೊಡ್ಯೂಸರ್ಸು ಮತ್ತು ಅದ್ರ ಮೇಲೆ ಇರ್ತಕ್ಕಂಥ ತೆರಿಗೆಗಳು ಅದನ್ನು ಜೀರೋ ಮಾಡಬಹುದು. ಮತ್ತು ಇದಿದೆಯಲ್ಲ ಗುಡಿ ಕೈಗಾರಿಕೆಗಳಿದೆಯಲ್ಲ, ಆ ಗುಡಿ ಕೈಗಾರಿಕೆ ಮೇಲೆ ಇರ್ತಕ್ಕಂಥ ತೆರಿಗೆನೂ ಕೂಡ ಜೀರೋ ಮಾಡಬಹುದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಇಟ್ ರಿಕ್ವೈರ್ಸ್ ಲಾರ್ಜರ್ ಡಿಸ್ಕಷನ್ ಆ್ಯಂಡ್ ಡಿಬೇಟ್ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಬಟ್ ಐ ರಿಕ್ವೆಸ್ಟೆಡ್ ಹಿಮ್ ಟು ಗಿವ್ ಅಪ್ ದಿ ನಮ್ಮ ಸತ್ಯಾಗ್ರಹ ಇಮಿಡಿಯೇಟ್ಲಿ ಬಿಕಾಸ್ ಇಸ್ ಹೆಲ್ತ್ ಇಸ್ ನಾಟ್ ಪರ್ಮಿಟಿಂಗ್. ನಾನು ಐ ಆಮ್ ಗೋಯಿಂಗ್ ಟು ರೈಟ್ ಎ ಲೆಟರ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ದಿ ಬೇಸ್ ಆಫ್ ದರ್ ಡಿಮ್ಯಾಂಡ್. ಐ ವಿಲ್ ರೈಟ್ ಎ ಲೆಟರ್.